ಹಾಗೆ ಇನ್ನೊಂದು ಕೇಳ್ಕೋಬೇಕು, ಪೈರಸಿ ಮಾಡ್ತಾ ಇದ್ದಾರೆ ಪಾಪ, ಹೆಸರು ಹಾಕೊಂಡಾದ್ರು ಪೈರಸಿ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಉಪಕಾರ ಆಗುತ್ತೆ. ವಿಲ್ ಆಲ್ ಥ್ಯಾಂಕ್ ದೆಮ್, ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ, ಒಳ್ಳೇದು ಮಾಡಿ, ತಪ್ಪಿ ತಪ್ಪಿಸಿಗೆ ಹಾಕ್ಕೊಂಡ್ರಿ, ಇಲ್ಲ ಗೊತ್ತಾದರೆ ನಾನೇನು ಹೇಳಲ್ಲ. ಯಾರು ಸುಮ್ಮನೆ ಅದು ನಿಮ್ಮ ಫೋಟೋನ ಯಾರು ಹಾಕ್ತಿದ್ದೀನೋ ಅಪ್ಲೋಡ್ ಮಾಡಿದ್ರೆ ಮತ್ತೆ ಯು ವಿಲ್ ಬಿ ಇನ್ ಅ ರಿಸ್ಕ್. ದಯವಿಟ್ಟು ಆ ಪರಿಸ್ಥಿತಿಗೆ ಕರ್ಕೋಬೇಡ್ರಿ, ತಂದ್ಕೋಬೇಡ್ರಿ, ಆಮೇಲೆ ರೀಲ್ಸ್ ಎಲ್ಲ ಹಾಕ್ತೀರಾ, ಹಾಕಿ ತಪ್ಪಿಲ್ಲ, ಸ್ವಲ್ಪ ನೋಡ್ಕೊಂಡಾಗಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ಶ್ರಮನೂ ಇದೆ ಇದರಲ್ಲಿ. ನಿಮ್ಗೆ ಹಾಕಿ ನಿಮ್ಗೆ ಅದರಲ್ಲಿ ಇನ್ನೊಂದೇನು ಸಿಗುತ್ತೋ ಗೊತ್ತಿಲ್ಲ ನನಗೆ, ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟೇ. ನೀವು ಥಿಯೇಟರ್ ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಮೊಬೈಲಲ್ಲಿ ಹೆಂಗೆ ಅನಿಸುತ್ತೆ ನಿಮಗೆ? ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತೀವಿ. ಯಾರ್ಯಾರು ಪೈರಸಿ ಮಾಡ್ತಾ ಇದಾರೆ, ಯಾರ್ಯಾರು ರೀಲ್ಸ್ಗಳಲ್ಲಿ ಹಾಕ್ತಾ ಇದಾರೆ, ಯಾಕಂದರೆ ಕನ್ನಡ ಸಿನಿಮಾ, ನಾವು ಯಾವುದು ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ ಸ್ವಾಮಿ, ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮದು ಅಂತ ಸ್ವಲ್ಪ ಅನ್ಕೊಳ್ಳಿ. ಯಾಕಂದರೆ ನೀವು ಮಾಡ್ತಿರೋದು ಇಲ್ಲಿ ಕರ್ನಾಟಕದಲ್ಲೇ ಇದ್ದೀರಾ, ಇಲ್ಲೇ ಓಡಾಡ್ತಾ ಇದ್ದೀರಾ. ಸೊ ನಿಮ್ಮ ಮಣ್ಣಿಗೆ ನೀವು ಬೆಲೆ ಕೊಡಲಿಲ್ಲ ಅಂದರೆ ಹೇಗೆ? ದಯಮಾಡಿ ಪೈರಸಿ ಮಾಡೋರಿಗೆ, ಹಾಗೆ ರೀಲ್ಸ್ಗಳಲ್ಲಿ ಇದ್ರ ಮಾಡೋರಿಗೆ ದಯಮಾಡಿ ಪ್ಲೀಸ್ ಸಿಕ್ಕಾಕೊಂಡ್ರೆ ಮಾತ್ರ. ಟಾಟಾ ಬಾಯ್ ಬಾಯ್ ಸಿಗ್ತೀನಿ.